ಪ್ರಪಂಚದಲ್ಲಿ ಆರ್ತರಾದವರನ್ನು ನಾಯಕ ಶಿರೋಮಣಿಗಳು ಸಂರಕ್ಷಿಸದೆ ಹೋದರೆ ಹಿರಿಯರು ಮುತ್ಸದ್ದಿಗಳು ಅನುಭವದ ಮಾತುಗಳನ್ನು ಹೇಳುವುದು ಅವನನ್ನು ದೇವರು ನೋಡಿಕೊಳ್ಳಲಿ, ಅವನಿಗೆ ದೈವವೇ ತಕ್ಕ ಪ್ರತೀಕಾರವನ್ನು ಮಾಡುತ್ತದೆ ಸಹನೆ ದೈವ ಅಂತ ಸೂಚಿಸುತ್ತಾರೆ. ಹಾಗೆಂದು ಯಾರು ಸಹನೆಯಿಂದ ಇರಬೇಕು ಅವನಿಗೆ ಸಂಯಮ ತಾಳ್ಮೆ ಬರಬೇಕಾದರೆ ಪ್ರಕರಣ ಪ್ರಕ್ಷುಬ್ಧವಾಗಿದೆಯೋ ಪ್ರಕರಣ ಸರಳವಾಗಿದೆಯೋ ಅಂತ ಹೇಳು. ಈಗ ಸರಳವಾದ ಪ್ರಕರಣವಾದರೆ ಒಂದು ಐದಾರು ವರ್ಷ ಕಳೆದ ಮೇಲೆ ಬಗೆಹರಿದ್ರು ನಡೀತದೆ ಅಂತ ಇದ್ದೆ, ಅವರು ಹೇಳಿದ್ದು ಸರಿ ದೇವರೇ ಕೊಟ್ಟಿ ಅವನಿಗೆ ಬಿಡಬಹುದು. ಹಾಗೆಂದು ಈ ಪ್ರಕರಣ ಒಂದು ಕ್ಷಣದೊಳಗೆ ಮುಗಿಯಬೇಕು, ಕನಿಷ್ಠ ಒಂದು ದಿನದಲ್ಲಿ ಇತ್ಯರ್ಥ ಆಗಬೇಕು ಎನ್ನುವ ಹಾಗೆ ತೀವ್ರವಾದಂತಹ ಉದ್ದೇಶದಿಂದ ಇಟ್ಕೊಂಡಿಗೆ ಆ ಮಾತೆಲ್ಲ ಪ್ರೋತ್ಸಾಹದಾಯಕ ಆಗುತ್ತಿಲ್ಲ. ಮನೆಗೆ ಸಮಾಧಾನ ಆಗಿ ಹೌದು ಮನೆಗೆ ಹೋದ ಮೇಲೆ ಅದೊಂದೇ ಮುಸುರಾಗಿತ್ತು ಅಂತ ಕಾಣ್ತದೆ. ದೇವತೆಗಳು ಸಹ ಅಂಜುವರಣ್ಣ ಟಿವಿ ಪರಾಕ್ರಮ, ಈಗ ಟಿವಿ ಯಾವುದು ಪರಾಕ್ರಮ ಯಾವುದು ಅಂತ ನಾನು ಹೇಳಿದ್ದೇನೆ. ಅವರ ಟಿವಿ ಅಂತ ಮೊದಲು ನಾನು ಹೇಳ್ತೇನೆ. ಈಗ ಸಾಧಾರಣವಾಗಿ ನಾವು ವಾಣರು ಈ ಆಶ್ಯ ಪರಂಪರೆಯನ್ನು ಆರ್ಯ ಪರಂಪರೆಯನ್ನು ಮೈಗೂಡಿಸಿಕೊಳ್ಳಬೇಕಾಗಿಲ್ಲ. ಇಲ್ಲ ಹಾಗೆಂದು ಋಷಾದಶೆಯಿಂದ ಈಚೆ ನಮ್ಮಲ್ಲಿ ಅದು ಹಾಸು ಹೋಗ್ತಾ ಇದೆ. ಅನೇಕ ಸಂಗತಿಗಳು ಆಚಾರ ವಿಚಾರಗಳ ನಿತ್ಯ ನೈಮಿತ್ತಿಕ ಕಾರ್ಯ ಕರ್ಮಗಳ ನಿಮ್ಮಿಂದ ಪ್ರೇಷಿತರಾಗಿ ನಿಮ್ಮಿಂದ ಪ್ರೇರಿತರಾಗಿ ಔದರೆಯಿಂದ ನಾವು ಈಗ ಆಚಾರ ಪ್ರಕ್ರಿಯೆಯು ಇತ್ಯಾದಿಯನ್ನು ಮಾಡಿ ಶುದ್ಧೀಕರಣ ಕೊಟ್ಟ ಮೇಲೆ ಮುಂದಿನ ಪ್ರಕ್ರಿಯೆ ವೈದಿಕವಾದ ಹಂತಕ್ಕೆ ಹೋಗಬೇಕು ಅಂತ ನಿಮ್ಮ ಪರಂಪರೆ ಹೇಳುತ್ತದೆ. ಹೌದು ಹಾಗೆ ಕೆಲವು ಜನಾಂಗದಲ್ಲಿ ಒಂದು ಕ್ರಿಯೆಯನ್ನು ಮಾಡುವ ಮೊದಲು ಅಂಗಾಂಗ ತೊಳೆಯುವುದು ಅಂತ ಒಂದು ಕ್ರಮ. ಹೌದು ಕೈ ತೊಳೆಯುವುದು, ಹೌದು ಬಾಯಿಗೆ ನೀರು ಸೇರಿಸುವುದು, ಹೌದು ಮೂಗಿಗೆ ಸೇರಿಸುವುದು, ಹೌದು ನೋಡ್ಲಿಕ್ಕೆ ಬೇರೆ ಉದ್ದೇಶ ಎರಡು ಒತ್ತಿ. ಹಾಗಾಗಿ ಈಗ ಸಾಧಾರಣ ಒಂದು ಕೊಡ, ಆ ಕೊಡದಲ್ಲಿ ನೀರಿದ್ರೆ ಸಾಕಾಗುತ್ತದೆ. ಆ ನೀರಿಗೆ ಇಷ್ಟು ಕೊಡಗಂತ ಲೆಕ್ಕ ಒಂದು ಪಾತ್ರೆ ಇಲ್ಲ, ಆದ್ರೆ ಒಂದಿಷ್ಟು ಕೊಡಗಳ ನೀರಿದ್ರೆ ಮಾತ್ರ ಶುದ್ಧ ಅಂತ ಲೆಕ್ಕ. ಹರಿಯುವ ನೀರಿಗೆ ಅಶುದ್ಧಿ. ಈಗ ನಾವೆಲ್ಲ ಏನು ಮಾಡಿ ಒಂದು ಕೊಡದಲ್ಲಿ ಸ್ನಾನ ಮಾಡಿಯು ಪಾತ್ರೆಯಲ್ಲಿ ಸಂದೇಶದ ನೀರಿನಿಂದ ಶುದ್ಧೀಕರಣ ಕೈಗೊಂಡೆ ಸಾಧ್ಯ ಮಾಡಿದ ಹಾಗೆ ಮಾಡುವುದಿಲ್ಲ. ಅವ ಸಂಧ್ಯಾ ವಂದನೆಗಳನ್ನು ಮುಗಿಸ್ಲಿಕ್ಕೆ ಚತುಸ್ಸಾಗರಗಳನ್ನೇ ಬಳಸ್ತಾರೆ. ಓ ಸಾಗರದಲ್ಲಿ ಯಾರಾದ್ರೆ ಮುಖ್ಯಂತ ಸಂಧ್ಯಾ ವಂದನೆಗೆ ಶುಚಿಯಾಗುವ ಪ್ರಮುಖ ಸ್ವಾಮಿ ಸೂರ್ಯನಿಗೆ ಅಂತ್ಯ ಪ್ರದಾನ ಮಾಡುವ ಇದು ಅವರ ಟಿವಿ. ಓ ಇದನ್ನು ಕಂಡ ತಕ್ಷಣವೇ ಇದೊಂದು ಅದ್ಭುತವಾದ ಭೂಮಿಯ ಮೇಲಿನ ಅಂತ ದೇವತೆಗಳೆಲ್ಲ ಭೂಮಿನ ಮೇಲೆ ಕೈಯಿಟ್ಟು ಇದು ನಮ್ಮ ಒಡೆಯ ಸಂತಾನ ಎನ್ನುವ ಕಾರಣಕ್ಕೂ ಆ ಟಿವಿಗೆ ಹೋಗ್ಲಿಕ್ಕೆ ಕೊಡ್ತಾರೆ. ಮತ್ತೆ ಇನ್ನೊಂದು ಈಗ ನಾವೆಲ್ಲ ಚಿಕ್ಕಂದಿನಲ್ಲಿ ಬಾಲ ಸಹಜವಾದ ಲೀಲೆಯಿಂದ ಚೆಂದಾಟ ಸಾಧಾರಣವಾದ ಬಾಣ ಚೆಂದನ್ನು ಯಾವುದು ಲಭ್ಯತೆಯೋ ಅದನ್ನು ಬಳಸಿಕೊಂಡು ನಮ್ಮ ಅಣ್ಣ ಹಾಗೂ ಗುಡ್ಡಗಳನ್ನು ಬೆಟ್ಟಗಳನ್ನು ಶಿಖರಾಗ್ರಹಗಳನ್ನು ಚೆಂದನ್ನಾಗಿ ಬಳಸಿಕೊಂಡು ಚೆಂದಾಟ ಆಡ್ತಾರೆ. ಇದು ಅವರ ಟಿವಿ. ಇದನ್ನು ಕಂಡು ಉಳಿದವರು ಪಾಪ ಪರ್ವತದ ಜೊತೆಗೆ ಆಟ ಆಡುವವರು ನಮ್ಮನ್ನು ಪರ್ವತದ ಜೊತೆಗೆ ಸೇರಿಸಿ ಈ ಕೆಲವರಿಗೆಲ್ಲ ಎದುರಿಸಲಿಕ್ಕೆ ಒಬ್ಬರನ್ನು ಕಾಲು ಕೆಡಿಸಿದ್ರೆ ನಿಜವಾದ ಬಲ ವಿನಿಯೋಗದ ಅಗತ್ಯ ಬರುತ್ತಿದೆ. ನಮ್ಮ ವಾಣಿಯನ್ನು ಟಿವಿ ನಡೆಯುವಾಗ ಕುಟ್ರು ಹಾಕಿದ್ರೆ ಸಾಕು ಹತ್ತಿರ ಇದ್ದವರೆಲ್ಲ ಕಾಲು ಕಟ್ಟುತ್ತಾರೆ. ಪರಾಕ್ರಮ ಟಿವಿ ಮಾತ್ರ ಅಲ್ಲ ಅದಕ್ಕೂ ನಿದರ್ಶನ. ಒಮ್ಮೆ ಈ ಚತುಸ್ಸಾಗರಗಳಲ್ಲಿ ಮೀಯುವ ಶುದ್ಧಿಗೊಳ್ಳುವ ಪರಿಪಾಠ ಉಂಟು ಅಂತ ನಾನು ಹೇಳಿದ ಒಮ್ಮೆ ಹೋಗಿ ಹೋಗಿ ಉತ್ತರಕ್ಕೆ ಹೋದ ನಾಲ್ಕು ಸಮುದ್ರದಲ್ಲಿ ಕಾಯ್ತಾರೆ ಉತ್ತರದ ಕಡೆ ಹೋಗಿ ಅಂತ ಹೋಗಿ ಹೋಗಿ ಕ್ಷೀರಾಪ್ತಿಯ ದಂಡೆಗೆ ಮುಟ್ಟಿದ. ಈ ಕ್ಷೀರಸಾಗರದ ದಂಡೆಗೆ ಮುಟ್ಟುವಾಗ ಒಂದು ಆಶ್ಚರ್ಯಕರವಾದ ದೃಶ್ಯಗಳ ದೇವತೆಗಳು ರಾಕ್ಷಸರು ಒಟ್ಟು ಸೇರಿ ಪರಸ್ಪರ ಉತ್ತರ ದಕ್ಷಿಣ ಧ್ರುವದ ಹಾಗೆ ಇರುವ ವಿರೋಧಿಗಳು ಮತ್ತು ಕಾಯಕ ಪರೀಕ್ಷೆ ಬಳಿ ತೊಡಗಿದಾಗೆ ಕಾಣಿಸಿದ್ದಂತೆ. ಅದನ್ನು ಮಾಡಿ ಆಯಾಸದಿಂದ ಸುಮ್ಮನೆ ಕುಳಿತು ಅದು ಕಾಣಿಸಿದ್ದಂತೆ. ದೂರದಲ್ಲಿ ಅಪ್ಪ ಕಾಣಿಸ್ತಾರೆ, ನಮಸ್ಕಾರ ಮಾಡಿ ಕೇಳಿ ನಮ್ಗೆ ಏನು ಕತೆ ಅದು ಮಗನೇ ಹೋದ ವಸ್ತುಗಳನ್ನೆಲ್ಲ ಲಯವಾದ ಮಾಡಿ ಸಮುದ್ರ ಮತನ ಮಾಡಿ ಇದೇ ವಿಶ್ರಾಂತಿ
ಮಧ್ಯಂತರ ವಿರಾಮ ಪ್ರಾರಂಭ ಮಾಡ್ತೇವೆ ನಾವು. ಅಯ್ಯೋ ವಿರಾಮ ಈ ಪ್ರಸಂಗದಲ್ಲಿ, ಈಗಿರುವ ಪ್ರಸಂಗದಲ್ಲಿ ಸಾಧ್ಯವೇ ಇಲ್ಲ ಅಂತ ಹೇಳಿದ ಬಾಲಿ ತನ್ನ ಎರಡೂ ಕೈಗಳಿಂದ ಮಂದಾರ ಪರ್ವತ ಎನ್ನುವ ಕಡಲೋಲಿಗೆ ಹಗ್ಗವಾಗಿ ಸುತ್ತಿದ ವಾಸುಕಿಯ ತಲೆ ಬಾಲಗಳಲ್ಲಿ ಹಿಡಿದು ತೊಂಬತ್ತೊಂಬತ್ತು ಕೋಟಿಗೆ ಆಗದಿದ್ದರೆ ಏಕಾಂಗಿ ಅದನ್ನು ಧಾರಣ ಮಾಡಿದ ವಾಲಿ ಯಾವನೇ ಒಬ್ಬ ಪ್ರಬಲ ವಿರೋಧಿಯ ಜೊತೆಗೆ ಹೋರಾಟಕ್ಕೆ ಏನು ಪ್ರಯತ್ನ ಪಡದೆ ಸುಮ್ಮನೆ ಕುತ್ತಿಗೆಗಾಗಿ ಹೀಗೆ ತೋರಿಸಿದ್ರೆ ಸಾಕು, ಅವನ ಅರ್ಧ ಬಲಗಳನ್ನು ಸೇರಿಕೊಂಡು ಇವನ ಸಹ ಹೆಚ್ಚುವರಿ ಬಲವಾಗುತ್ತದೆ. ಅಂದ್ರೆ ಇವನು ಒಂದು ಒಂದೂವರೆ ಆಯಿತು, ಅವನ ಅರ್ಧವನ್ನೇ ಅವನ ಮೇಲೆ ಪ್ರಯೋಗ ಮಾಡಿಕೊಂಡಿರುವುದು ಇವನು ಕೈಯಲ್ಲೇ ಅರ್ಧ ವೈಭವೋಪೇತವಾದಂತಹ ವೈಭವೀಕೃತವಾದಂತಹ ಚಿತ್ರಣ ಆಯಿತು. ನಾನು ವಾಸುದೇವ ವಂಶವನ್ನು ಆಧರಿಸಿ ಒಂದು ಕಥೆ ಹೇಳ್ತೇನೆ. ಈ ಲಂಕಾದೀಪನಾದ ರಾವಣ ಇದು ಹತ್ತು ತಲೆ ಇಪ್ಪತ್ತು ತೊಲೆ ರಾವಣ ಒತ್ತು ನನ್ನ ಹೆಂಡತಿಯನ್ನು ಕಟ್ಟಿಕೊಳ್ಳೋದು ನಮ್ಮ ಬಾಲಿ ಸದ್ಯಾನಂದನಿಗೆ ಸಮುದ್ರದ ದಂಡೆಯ ಮೇಲೆ ಪದ್ಮಾಸನ ಹಾಕಿ ಧ್ಯಾನ ಮಾಡುವ ವೃತ್ತಿಗೆ ಪಕ್ಕನೆ ಬಂದು ಅಣ್ಣನಿಗೆ ಗೊತ್ತೇ ಆಗಿದೆ ಅಷ್ಟು ಕಲಾಟಿ ಪರಸ್ಪರ
ಗೋಡುಗಳೇ ಸಾಕ್ಷಿ ಅಂತ ಹೇಳ್ತಾರೆ. ಆಗುವಾಗ ಈ ದಂತ ಮಾನಸರಾದ ನಾವು ಕಥೆ ಹೇಳಿಕೊಡುವುದಕ್ಕೆ ಸೀಮಿತ ಅಯ್ಯ. ನೀನು ಅಪರೂಪಕ್ಕ ಅಲ್ಲಿ ಕಿಷ್ಕಿಂದೆಯಲ್ಲಿ ನಿನ್ನ ಹೆಂಡತಿಯ ದೂರದಿಂದ ಅದು ನೋಡಿದ್ದೀವೋ ಅಯ್ಯೋ, ಕೋಟೆಯ ಮೇಲೆ ಆ ಚಂದ್ರ ಚಕ್ರವರ ಕಂದಡಕಿನಲ್ಲಿ ವಸಂತ ಮಾಸದ ಕುಲಿ ಗಾಳಿ ಬೀಸುವಾಗ ಇಬ್ಬರೂ ರಾಜ್ಯದ ಹೆಗಲ ಮೇಲೆ ಕೈ ಹಾಕಿ ಕೈ ತಟ್ಟಿ ಕರೀತಾರೆ ಸುಗ್ರೀವ ಸುಗ್ರೀವ. ಆಚೆಗೆ ಹೋಗುವುದಿಲ್ಲ ಸ್ವಾಮಿ, ತಲೆ ತಗ್ಗಿಸ್ತೇನೆ ನಾನು, ತಡೀಲಿಕ್ಕಾಗುವುದಿಲ್ಲ. ತಾನೇ ಆಚೆಗೆ ಹೋಗುವುದಲ್ಲ ತಾತ್ಕಾಲಿಕ ಅಲ್ಪದ ವರದ ನಾವು ಇಟ್ಟುಕೊಂಡು ಅಂದ್ರೆ ಭಾರೆಯನ್ನು ಕಳ್ಕೊಂಡಂತಹ ಸ್ಥಿತಿ ನಿನ್ನ ಕಣ್ಣೆದುರೇ ನಡೆಯುತ್ತದಲ್ಲೋ.
ಸರಿಯಾಗಿ ನೀನು ಅರ್ಥೈಸಿ ಮಾಡಿ ಬಂದಿ. ಕೇವಲ ಕತೆ ಕೇಳುವುದಕ್ಕೆ ಮಾತ್ರ ಅಲ್ಲ, ಅದರ ಒಳಗಿರುವಂತಹ ಪೂರಣವನ್ನು ಅರಿಯುವಂತಹ ಜಾಣ್ಯರಿಗಿರಬೇಕು. ಸುಮಾರು ತಾಂಡಕ್ಕಿಯನ್ನು ಇವರನ್ನೆಲ್ಲ ಮಂತ್ರಗಳಲ್ಲಿ ನಾನು ಹತ್ತಿಸಿಕೊಂಡಿದ್ದೇನೆ. ಹಾಗಾದರೆ ನನ್ನಲ್ಲಿ ನಿಕ್ಷಿಪ್ತವಾದ ಅಂಥ ವ್ಯಕ್ತಿ ಒಂದು ಕಾಲದಲ್ಲಿ ಉತ್ತರ ಮುಖ್ಯಮಂತ್ರಿಗಳಾಗಿದ್ದಂತ ವಿಶ್ವಾಮಿತ್ರ ವಸಿಷ್ಠರು ಒಂದು ಕೂಡಿ ಅವಕಾಶ ಕಲ್ಪಿಸಿ ವಿಶ್ವಾಮಿತ್ರನಿಗೆ ಕೊಡಿಸಿದ್ದಾರೆ. ಹಾಗಾದ್ರೆ ನೀನು ಜ್ಞಾನನಾಗಿ ನೋಡಿ, ನನ್ನ ಒತ್ತರಿಕೆ ಬೇಕು ಸಾಮಾನ್ಯರಲ್ಲಿರುವಂತಹ ಬಾಣಗಂತೆ ಅಲ್ಲ. ಓಹ್, ಇದು ಸಜೀವ ಇದು ಜಾತವಾಣಗಳು, ಆದ ಕಾರಣ ಬಾಣಜಾತರಾಗಿರುವುದಾಗಿ ಹೇಳುವಂತಹ ರಾಜವನ್ನು ಹಚ್ಚಿ 100 ಮಂದಿ ಹೆಣ್ಮಕ್ಕಳನ್ನು ಪಡೆದ್ರು. ಸರಿಯಾದಂತಹ ಗರ್ಭ ಸಿಕ್ಕದಂತಹ ಸಂದರ್ಭದಲ್ಲಿ 50 ಮಂದಿಗಳನ್ನು ಬಾಣಗಳನ್ನಾಗಿಯೂ ಮಿಕ್ಕ 50 ಮಂದಿಗಳನ್ನು ಆ ಬಾಣದ ಪ್ರಾಣದೇವತೆಗಳನ್ನಾಗಿಯೂ ಮಾಡಿ ಪ್ರಾಣಪೂರಿತವಾದಂತಹ 50 ಬಾಣಗಳನ್ನಾಗಿ ಮಾಡಿದ್ರು. ಸಚಿವ ಕಾಲಾಂತರದಲ್ಲಿ ವಿಶ್ವಾಮಿತ್ರ ನನಗೆ ದೊರಕಿತು ಈ ಬಾಣದ ಸಹಾಯದಿಂದ. ಎಂತವರನ್ನು ಸಾಧಿಸಬಲ್ಲೇ ನಾನು ಮೈಯಲ್ಲಿ ಬೆಳಗಿದ್ದೆ. ಅಂತಹ ಈ ಬಾಣದ ನನ್ನಲ್ಲಿರುವಾಗ ನಿನ್ನ ಅನ್ನ ಮಾಡಿದ ತಪ್ಪಿನ ಬಗ್ಗೆ ನಮಗೆ ಬೇಗ ಒಂದು ಕೇಳಿದ್ದ. ಸುಗ್ರೀವನು ವಾಲಿಯಿಂದ ಪೀಡಿತನಾಗಿದ್ದಾನೆ ಎಂಬ ವರ್ತಮಾನವನ್ನು ನಾವು ಕೇಳಿದ್ದೆ. ಮೋಕ್ಷದ ಮೇಲಿನ ಸಂದರ್ಭದಲ್ಲಿ ಕಬಂಧ ಹೇಳಿ ಹುಡುಗ ಬರಬೇಕಾದಂತಹ ಅಗತ್ಯ ಮೇಲಾಗಿ ದಿವ್ಯಾಂಗ ವಾಸಿಗೆ ಆಗಿದ್ದು ಮುಖವಾಗಿದೆ. ಹಾಗಾಗಿ ನಿನ್ನ ಅಣ್ಣನಾದಂತಹ ವಾಲಿಯಲ್ಲಿ ನ್ಯಾಯವನ್ನೀಕ್ಷಿಸಿ ಸಲಹಬೇಕು ಎಂಬ ಮೊರೆಯನ್ನು ನೀನು ಕೇಳುತ್ತ ಅನ್ಯಾಯವನ್ನು ಮಾಡುತ್ತಾ ಮಾಡುತ್ತಾ ಇದ್ದು ಇನ್ನೂ ತಿದ್ದಿಗಳಾದಂತಹ ಅವನು ಅದನ್ನೇ ಸಮರ್ಥಿಸಿಕೊಳ್ಳುವಂತಹ ವಾಲಿಯ ಒಂದು ಮಣ್ಣು ಹೊಡಿತೇನೆ ಮಣ್ಣು ಹೊಡಿತೇನೆ ಮರು ಕ್ಷಣದಲ್ಲಿ ನಿನ್ನ ರಾಣಿ ನಿನಗೆ ಸಿಗ್ತಾಳೆ. ವಾಲಿಯನ್ನು ನೀನು ಬಂದು ನಾನು ಒಂದು ದಿನ ರಾಣಿಯನ್ನು ನಿನಗೆ ಕೊಡ್ತೇನೆ ಮಣ್ಣು ಹೊಡಿ. ಹೌದು ಚಕಿತದಿಂದಲೂ ಹೊರ